ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹಬ್ಬದ ವ್ಲಾಗ್ನ ಶೇರ್ ಮಾಡೋದು ತುಂಬಾ ಲೇಟ್ ಆಯಿತು. ಯಾಕೆ ಅಂದರೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ದೆ. ಹಾಗಾಗಿ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಫಸ್ಟ್ ಟೈಮು ಈ ರೀತಿ ಎಡವಟ್ಟಾಗಿದ್ದು. ಹಬ್ಬ ಆಗಿ ಒಂದೇ ದಿನ ಟೈಮ್ ಇತ್ತು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಿತ್ತು, ಟ್ರಿಪ್ ಹೋಗೋಕ್ಕೆ ರೆಡಿ ಆಗಬೇಕಿತ್ತು. ಹಾಗಾಗಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಇಲ್ಲಾಂದರೆ ಮುಂಚೆನೇ ನಾನು ವೀಡಿಯೋ ಎಲ್ಲ ಶೆಡ್ಯೂಲ್ ಮಾಡಿಟ್ಟು ಹೋಗಿರ್ತೀನಿ. ಈ ಸಲವೇ ಈ ರೀತಿ ಎಡವಟ್ಟಾಗಿತ್ತು. ಸೊ ಈಗ ನೀವು ನೋಡ್ತಾ ಇರೋದು ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಹೇಗಿತ್ತು ಅಂತ. ಅಮ್ಮನೇ ಎಳ್ಳೆಲ್ಲ ಮಾಡಿಕೊಟ್ಟಿದ್ರು ನೋಡಿ, ಎಳ್ಳೆಲ್ಲ ರೆಡಿಯಾಗಿದೆ. ಸ್ವಲ್ಪನೇ ಮಾಡಿದ್ರು ಅಮ್ಮ, ಅದರಲ್ಲೇ ನನಗೂ ಕೂಡ ಕೊಟ್ಟರು. ಇದು ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿನ ಮಾಡಿರುವಂತಹ ವೀಡಿಯೋ. ನಾನು ಸಂಕ್ರಾಂತಿ ಹಬ್ಬಕ್ಕೆ ಹಾಕಿರುವಂತಹ ರಂಗೋಲಿ ಇದು. ನೀವು ಆಲ್ರೆಡಿ ನೋಡಿರ್ತೀರ, ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಸಿಂಪಲಾಗಿ ತುಂಬಾ ಚೆನ್ನಾಗಿತ್ತು. ನನಗೂ ಈ ರಂಗೋಲಿ ತುಂಬ ಇಷ್ಟ, ಹಾಗಾಗಿ ಅದೇ ರಂಗೋಲಿಯನ್ನು ಹಾಕಿದ್ದೆ. ಇವಾಗ ಹಿದ್ಕಿದ ಬೇಳೆ ಸಾರನ್ನ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಹಬ್ಬ ಇದ್ದಾಗ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಸ್ವಲ್ಪ ಸ್ವಲ್ಪ ವೀಡಿಯೋಸ್ಗಳನ್ನು ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು ಕಡೆ ಕಾಳು ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಇವಾಗ ಗೆಣಸೆಲ್ಲನೂ ತೊಳೆದ್ಬಿಟ್ಟು ಇವಾಗ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೀನಿ. ಇದು ಬೇಯಿಸ್ಕೊಳ್ಳೋಕ್ಕೆ ಅವರೆಕಾಯಿ ಇಟ್ಕೊಂಡಿರುವಂಥದ್ದು. ಈಗ ಇದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಇಡಬೇಕು. ಹಾಗೆ ಕಡಲೆಕಾಯಿ ಎಲ್ಲನೂ ಸ್ವಲ್ಪ ನೆನೆಸಿಟ್ಟಿದ್ದೀನಿ. ತುಂಬಾ ಮಣ್ಣಿರುತ್ತೆ ಇದರಲ್ಲಿ, ಹಾಗಾಗಿ ಸ್ವಲ್ಪ ನೆನೆಸಿದ್ರೆ ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ. ಹಾಗಾಗಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಇದನ್ನು ವಾಶ್ ಮಾಡಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೋಬೇಕು. ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನೋಡಿ, ಇವಾಗ ದೇವರ ವಿಗ್ರಹಗಳನ್ನು ಎಲ್ಲ ವಾಶ್ ಮಾಡಿಟ್ಟಿದ್ದಾರೆ. ಅವರು ಒಂದು ಕಡೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದರು, ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಳ್ಳು ಇದು ಅಮ್ಮ ಕೊಟ್ಟಿರೋದು, ನಿಮಗೆ ಮುಂಚೆನೇ ತೋರಿಸಿದ್ನಲ್ಲ, ಅದು ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಇವಾಗ ನಾನು ಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿನ ಕೂಡ ಬೇಯಿಸ್ಕೋಬೇಕು. ನೆಕ್ಸ್ಟು ಇವಾಗ ಹಿದ್ಕಿದ ಬೇಳೆ ಸಾರಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 12 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಮಣ್ಕಟ್ ಮೆಣಸಿನ್ಕಾಯಿ, ತುಂಬಾ ಖಾರ ಇರುತ್ತೆ. ನೀವು ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಬಳಸ್ಬೋದು. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಮೆಣಸಿನ್ಕಾಯಿನ ತೊಗೋಬೋದು. ನೆಕ್ಸ್ಟು ಇವಾಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು 2 ಈರುಳ್ಳಿನ ಬಳಸ್ತಾ ಇದ್ದೀನಿ, ಒಂದು ಹಸಿ ಈರುಳ್ಳಿ, ಇನ್ನೊಂದು ಫ್ರೈ ಮಾಡ್ಕೊಂಡಿರುವಂಥದ್ದು. ಇವಾಗ ಹಿದ್ಕಿದ ಬೇಳೆ ಸಾರಿಗೆ ಏನೆಲ್ಲ ಮಸಾಲೆ ಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹಸಿ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ, ಶುಂಠಿ, ಮತ್ತು ಒಣಮೆಣಸಿನ್ಕಾಯಿ, ಹುರುಗಡಲೆ 1 ಟೀಸ್ಪೂನಷ್ಟು, ಧನಿಯಾ ಪೌಡರು, ಮತ್ತು ಸ್ವಲ್ಪ ಅರಿಶಿಣದ ಪುಡಿ 1/2 ಬಟ್ಲಷ್ಟು, ತೆಂಗಿನಕಾಯಿ ತುರಿ, ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇವಾಗ ಗ್ರೈಂಡ್ ಕೂಡ ಮಾಡಾಗಿದೆ, ಮಸಾಲೆ ರೆಡಿಯಾಗಿದೆ. ಬೆಂದಿರುವಂತಹ ಕಾಳು ಜೊತೆ ನಾನು ಮಸಾಲೆನ ಹಾಕಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸಾರು ಕೂಡ ರೆಡಿಯಾಗ್ತಿದೆ. ಇವಾಗ ಸ್ವಲ್ಪ ಹೊತ್ತು ಇದು ಕುದಿಬೇಕು. ಅಷ್ಟೊತ್ತಿಗೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಂತಹ ಗೆಣಸು ಮತ್ತು ಕಡಲೆಕಾಯಿ, ಅವರೆಕಾಯಿನ ತೆಗೆದು ಹೊರಗಡೆ ಇಟ್ಕೊಂಡಿದ್ದೀನಿ. ಇದರಲ್ಲಿರುವಂತಹ ನೀರೆಲ್ಲ ಬಸ್ದು ಇದನ್ನು ಒಂದು ಪ್ಲೇಟ್ಗೆ ಇಟ್ಕೋಬೇಕಾಗುತ್ತೆ. ಹಾಗೆಯೇ ಸಂಕ್ರಾಂತಿ ಹಬ್ಬ ಅಂದರೆ ಇವೆಲ್ಲ ಇರಲೇಬೇಕು ಅಲ್ವಾ? ಎಳ್ಳಾಗಿರ್ಬೋದು, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಮತ್ತು ಹಿದ್ಕಿದ ಬೇಳೆ ಸಾರು, ಪೂರಿ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಇದಿಷ್ಟು ನಾವು ಮಾಡೇ ಮಾಡ್ತೀವಿ. ಇವಾಗ ಸಾರು ಕೂಡ ಕುದೀತಾ ಇದೆ, ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ತುಪ್ಪದ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಆ ತುಪ್ಪ ಮತ್ತು ಸಾಸಿವೆ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೂಡ ರೆಡಿಯಾಗಿತ್ತು. ಅದನ್ನು ನಾನು ಸಾರು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಹಿಕ್ಕಿದ ಬೇಳೆ ಸಾರು ಕೂಡ ರೆಡಿಯಾಗಿದೆ. ಪೂರಿ ಬೇರೆ ಮಾಡಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ಅಷ್ಟೊತ್ತಿಗೆ ನಾನು ಸ್ವೀಟ್ ಪೊಂಗಲ್ನ ರೆಡಿ ಮಾಡ್ಕೋಬೇಕು, ಯಾಕೆಂದರೆ ನೈವೇದ್ಯಕ್ಕೆ ಕೊಡಬೇಕಿತ್ತು ಅದಕ್ಕೋಸ್ಕರ. ಇವಾಗ ಪೂಜೆ ಮಾಡುವಂತಹ ಟೈಮು, ಇವಾಗ ನೈವೇದ್ಯಕ್ಕೆಲ್ಲ ಕೊಟ್ಟಿದ್ದೀನಿ. ಸಿಹಿ ಪೊಂಗಲ್ನು ಕೂಡ ರೆಡಿ ಮಾಡಿ ನೈವೇದ್ಯಕ್ಕೆ ಕೊಟ್ಟಿದ್ದೆ. ನಮ್ಮನೆಯವ್ರು ಪೂಜೆ ಕೂಡ ಮಾಡ್ತಾ ಇದ್ದಾರೆ. ನಾನು ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ಮಾಡಿದ್ದೆ. ಸೊ ಇನ್ನು ಮಧ್ಯಾಹ್ನಕ್ಕೆ ಪೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಅಷ್ಟೇ, ಖಾರ ಪೊಂಗಲ್ ತುಂಬ ಇಷ್ಟ ಆಗುತ್ತೆ. ಆದರೆ ಸ್ವೀಟ್ ಪೊಂಗಲ್ಲು ನಾನು ಜಾಸ್ತಿ ತಿನ್ನೋದಿಲ್ಲ. ನಮ್ಮನೇಲಿ ಸ್ವೀಟು ಜಾಸ್ತಿ ಖರ್ಚಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡಿದ್ದೆ. ನೈವೇದ್ಯಕ್ಕೂ ಬೇಕಲ್ಲ, ಅದಕ್ಕೋಸ್ಕರ. ಇವಾಗ
ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ಲು ರೆಡಿಯಾಗಿದೆ. ಸ್ವಲ್ಪ ನೈವೇದ್ಯಕ್ಕೆ ಕೂಡ ಕೊಟ್ಟಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟೇ. ಇದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಆಯಿತು, ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಹಬ್ಬದ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಬ್ರೇಕ್ಫಾಸ್ಟ್ ಆಯಿತು ಮತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಅಮ್ಮನ ಮನೆಗೆ ಹೋಗಿ ಬರಬೇಕು. ಇದಾಗಿತ್ತು ಸಂಕ್ರಾಂತಿ ಹಬ್ಬದ ಒಂದು ಚಿಕ್ಕದಾದಂತಹ ವ್ಲಾಗು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.